ನಮಸ್ಕಾರ, ಮುಖ್ಯಾಂಶಗಳು. ಡಿಜಿಟಲೀಕರಣಕ್ಕೆ ಸರ್ಕಾರದ ಒತ್ತು. ಮಾಹಿತಿ ಹೆದ್ದಾರಿಯಲ್ಲಿ ಪ್ರಶ್ನೆ, ಆಲಿಕೆ, ಸಂವಾದ, ಕ್ರಿಯೆ ಮತ್ತು ಮಾಹಿತಿ ವಿನಿಮಯ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಕಾವೇರಿ ನದಿ ನೀರು ಹಂಚಿಕೆ ಸುಪ್ರೀಂಕೋರ್ಟ್ ತೀರ್ಪು ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇದೇ 9ರಂದು ಸರ್ವಪಕ್ಷ ಸಭೆ. ರೇಷ್ಮೆ ಬೆಳೆಗೆ ಉತ್ತಮ ಮಾರುಕಟ್ಟೆ ಲಭ್ಯ, ಲಾಭದಾಯಕ ರೇಷ್ಮೆ ಕೃಷಿಯಲ್ಲಿ ತೊಡಗಲು ಸಚಿವ ಎ ಮಂಜು ರೈತರಿಗೆ ಕರೆ. ಹಾಗೂ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ, ಆಸ್ಟ್ರೇಲಿಯಾ ವಿರುದ್ಧ ಭಾರತ 2-4 ಗೋಲುಗಳಿಂದ ಪರಾಭವ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಕೇಂದ್ರ ಮಾಹಿತಿ ಆಯೋಗದ ನೂತನ ಸಮುಚ್ಚಯವನ್ನು ಲೋಕಾರ್ಪಣೆ ಮಾಡಿದರು. ಪ್ರಧಾನಮಂತ್ರಿಗಳ ಕಾರ್ಯಾಲಯದ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಮತ್ತು ಮುಖ್ಯ ಮಾಹಿತಿ ಆಯುಕ್ತ ಆರ್ಕೆ ಮಾಥುರ್ ಉಪಸ್ಥಿತರಿದ್ದರು. ರಾಷ್ಟೀಯ ಕಟ್ಟಡ ನಿರ್ಮಾಣ ನಿಗಮ ನಿರ್ಮಿಸಿರುವ 5 ಅಂತಸ್ತುಗಳ ಈ ಪರಿಸರ ಸ್ನೇಹಿ ಕಟ್ಟಡ ಎಲ್ಲ ಬಗೆಯ ಆಧುನಿಕ ಸೌಲಭ್ಯಗಳನ್ನೊಳಗೊಂಡಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಸಿಐಸಿ ಮೊಬೈಲ್ ಆಪ್ಗೆ ಚಾಲನೆ ನೀಡಿದರು. ನಂತರ ಪ್ರಧಾನಿ, ಮಾಹಿತಿ ಆಯೋಗದಲ್ಲಿ ಡಿಜಿಟಲ್ ಬಳಕೆ ಆಗುತ್ತಿರುವುದು ಪ್ರಶಂಸನಾರ್ಹ. ತ್ವರಿತವಾಗಿ ಪ್ರಕರಣ ಇತ್ಯರ್ಥಕ್ಕೆ ಇದು ಅತಿ ಮುಖ್ಯ. ಪಾರದರ್ಶಕತೆ, ಹೊಣೆಗಾರಿಕೆ ಉತ್ತಮ ಆಡಳಿತದ ಆಧಾರ ಸ್ತಂಭವಾಗಿದೆ. ಕೇಂದ್ರೀಯ ಮಾಹಿತಿ ಆಯೋಗ ಜವಾಬ್ದಾರಿ ಮತ್ತು ಪಾರದರ್ಶಕತೆ ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದರು. ಆಧುನಿಕ ಮಾಹಿತಿ ಹೆದ್ದಾರಿಯಲ್ಲಿ ಪ್ರಶ್ನಿಸುವುದು, ಆಲಿಸುವುದು, ಸಂವಾದ, ಕ್ರಿಯೆ ಮತ್ತು ಮಾಹಿತಿ ವಿನಿಮಯ ಮಹತ್ವದ್ದಾಗಿದೆ ಎಂದು ಪ್ರತಿಪಾದಿಸಿದ ಅವರು, ಮೈ ಗೌ ಆಪ್ ಮೂಲಕ ಸರ್ಕಾರ ಜನರೊಂದಿಗೆ ನೇರವಾಗಿ ಸತತ ಸಂಪರ್ಕದಲ್ಲಿದೆ. ಇದರಿಂದ ಸಾರ್ವಜನಿಕರು ನೀತಿ ನಿರೂಪಣೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅನುಷ್ಠಾನದ ಸಮಯದಲ್ಲಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಸ್ವೀಕರಿಸಿ ಲಾಭಕೋರತನ ವಿರೋಧಿ ನಿಯಮವನ್ನು ರೂಪಿಸಲಾಯಿತು. ಸರ್ಕಾರಿ ವ್ಯವಸ್ಥೆಯನ್ನು ಡಿಜಿಟಲೀಕರಣಗೊಳಿಸಲು ಒತ್ತು ನೀಡಲಾಗಿದ್ದು, ಯೋಜನೆಗಳ ಕುರಿತ ಮಾಹಿತಿಯನ್ನು ಮೊದಲ ಬಾರಿಗೆ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಜನತೆಗೆ ನೀಡಲಾಗುತ್ತಿದೆ. ಫಲಾನುಭವಿಗಳಿಗೆ ಯೋಜನೆಗಳ ಪ್ರಯೋಜನ ನೇರ ವರ್ಗಾವಣೆಯಿಂದ ಸೋರಿಕೆ ತಪ್ಪುತ್ತಿದ್ದು, ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 57,000 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದರು. उसमें कमीशन की भूमिका से ज्यादा कमीशन को गवर्नमेंट पर से जो रिस्पांस मिला है वो सबसे बड़ी बात है. वरना आता है 2 हफ्ते के बाद, 5 हफ्ते के बाद देंगे यार, लास्ट डेट बता देंगे. उसके बजाय क्विक रिस्पांस एंड एक प्रकार से इन्फॉर्मेशन कमीशन एंड गवर्नमेंट मशीनरी, ये दोनों एक ही प्लेटफॉर्म पर काम करते हैं तब ये संभव बनता है. प्रधानमंत्री ने कहा कि लोगों के भले के लिए उनकी सरकार टू वे इन्फॉर्मेशन पर ध्यान दे रही है, जिससे न सिर्फ बैंकिंग ವಲಯದ ವಂಚನೆ ಕುರಿತಂತೆ ಪ್ರಧಾನಿ ಅವರು ಪ್ರತಿಕ್ರಿಯೆ ನೀಡಬೇಕೆಂದು ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ ಸದಸ್ಯರ ಒತ್ತಾಯ. ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ, ಮರಾಠಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತಂತೆ ಪ್ರತಿಪಕ್ಷ ಹಾಗೂ ಎನ್ಡಿಎ ಮಿತ್ರಪಕ್ಷ ಶಿವಸೇನೆ ಸದಸ್ಯರ ಗದ್ದಲದ ಪರಿಣಾಮ ಲೋಕಸಭೆ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಪ್ರತಿಪಕ್ಷ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದಾಗ ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್, ಇದು ಬಜೆಟ್ ಅಧಿವೇಶನದ ಮುಂದುವರೆದ ಭಾಗವಾಗಿದ್ದು ವಿತ್ತೀಯ ಕಲಾಪ ನಡೆಯಬೇಕಿರುವುದರಿಂದ ಸದಸ್ಯರು ಚರ್ಚೆಯಲ್ಲಿ ಪಾಲ್ಗೊಂಡು ಸುಗಮ ಕಲಾಪಕ್ಕೆ ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಬ್ಯಾಂಕಿಂಗ್ ವಲಯದ ಹಣಕಾಸು ಅಸಮರ್ಪಕತೆ ಕುರಿತಂತೆ ಚರ್ಚೆಗೆ ಸರ್ಕಾರ ಸಿದ್ಧವಿದೆ. ಹಣಕಾಸು ಸಚಿವರು ಚರ್ಚೆಗೆ ಉತ್ತರವನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು.
ಪ್ರತಿಪಕ್ಷದ ಸದಸ್ಯರು ಗದ್ದಲ ಮುಂದುವರಿಸಿ ಕಲಾಪಕ್ಕೆ ಅಡ್ಡಿಪಡಿಸಿದಾಗ ಸ್ಪೀಕರ್ ಸುಮಿತ್ರಾ ಮಹಾಜನ್ ಸದನದ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಿದರು. ಸಂಸದೀಯ ವ್ಯವಸ್ಥೆಯಲ್ಲಿ ರಾಜ್ಯಸಭೆ ಮೇಲ್ಮನೆಯಾಗಿದ್ದು ಸದಸ್ಯರು ಅದರ ಘನತೆ ಎತ್ತಿಹಿಡಿಯಬೇಕೆಂದು ಸಭಾಪತಿ ಎಂ ವೆಂಕಯ್ಯನಾಯ್ಡು ಸದಸ್ಯರಿಗೆ ಮನವಿ ಮಾಡಿದ ಪ್ರಸಂಗ ಇಂದು ನಡೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಮೆಕ್ಸಿಕೋದಲ್ಲಿ ಐಎಸ್ಎಸ್ಎಫ್ ವಿಶ್ವಕಪ್ ಶೂಟಿಂಗ್ನಲ್ಲಿ ಚಿನ್ನ ಗೆದ್ದ ಭಾರತದ ಶೂಟರ್ ಮನುಭಾಕರ್ ಮತ್ತು ಶಹಜಾರ್ ರಿಜ್ವಿ ಹಾಗೂ ಕಂಚಿನ ಪದಕ ಗೆದ್ದ ಮೆಹುರಿ ಘೋಷ್ ಜಿತುರಾಯ್ ರವಿಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. Congratulate Ms. Manu Bhakar and Sri Shahjar Rijvi for winning gold medals in the 10-meter air pistol women and men event respectively. And Ms. Mehuli Ghosh, Sri Jitu Rai and Sri Ravi Kumar for winning bronze medals in the 10-meter air rifle and air pistol events at the ongoing ISSF World Cup Shooting Championship 2018. ನಂತರ ತಮಿಳುನಾಡಿನ ಕೆಲವು ಸದಸ್ಯರು ಕಾವೇರಿ ನಿರ್ವಹಣಾ ಮಂಡಳಿ ರಚನೆಗೆ ಒತ್ತಾಯಿಸಿ ಫಲಕ ಪ್ರದರ್ಶಿಸಿ ಧರಣಿ ನಡೆಸಿ ಘೋಷಣೆ ಕೂಗಿದರೆ ಆಂಧ್ರಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ಗೆ ಆಗ್ರಹಿಸಿ ಕೆಲ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಪತಿಯವರು ಎಷ್ಟೇ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗದಿದ್ದಾಗ ಕಲಾಪವನ್ನು ಕೆಲ ಕಾಲ ಮುಂದೂಡಿದರು. ನಂತರ ಮಧ್ಯಾಹ್ನ ಸದನ ಸಮಾವೇಶಗೊಂಡಾಗಲೂ ತಮಿಳುನಾಡು ಸದಸ್ಯರು ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಗೆ ಆಗ್ರಹಿಸಿ ಘೋಷಣೆ ಕೂಗಿದರು. ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿಜಯ್ ಗೋಯಲ್, ಇದು ಮುಂದುವರಿದ ಬಜೆಟ್ ಅಧಿವೇಶನವಾಗಿದ್ದು ಮಹತ್ವಪೂರ್ಣವಾಗಿದೆ, ಹಣಕಾಸು ಮಸೂದೆ ಅನುಮೋದನೆ ಪಡೆಯಬೇಕಿರುವ ಹಿನ್ನೆಲೆಯಲ್ಲಿ ಸದಸ್ಯರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪಿಎನ್ಬಿ ಹಗರಣ ಸೇರಿದಂತೆ ಎಲ್ಲ ವಿಷಯಗಳ ಚರ್ಚೆಗೆ ಸರ್ಕಾರ ಸಿದ್ಧ ಎಂದರು. ಉಪಸಭಾಪತಿ ಡಾ ಪಿಜೆ ಕುರಿಯನ್ ಸದಸ್ಯರನ್ನು ಸಮಾಧಾನಪಡಿಸಲು ಯತ್ನಿಸಿ ವಿಫಲವಾದಾಗ ಕಲಾಪವನ್ನು ಕೆಲ ಕಾಲ ಮುಂದೂಡಿದರು. ಮತ್ತೊಮ್ಮೆ ಸದನ ಸಮಾವೇಶಗೊಂಡಾಗಲೂ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಕಳೆದ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನುಪಯುಕ್ತ ವಿಷಯಗಳಿಗೆ ಹಣ ವೆಚ್ಚ ಮಾಡಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಅನಂತಕುಮಾರ್ ದೆಹಲಿಯಲ್ಲಿಂದು ಆರೋಪಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವುದೇ ಸಂವೇದನೆ ಇಲ್ಲ ಎಂದ ಅವರು, ಬರ ಪ್ರವಾಹ ಸೇರಿದಂತೆ ಜನತೆಯ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಳಜಿಯೇ ಇಲ್ಲ, ಇದಕ್ಕೆ ಕರ್ನಾಟಕದ ಜನತೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ಕರ್ನಾಟಕದಲ್ಲಿ ಕೂಡ ತ್ರಿಪುರಾ ರೀತಿಯಲ್ಲೇ ಬಿಜೆಪಿ ಕಾರ್ಯಕರ್ತರ ಹತ್ಯೆ ನಡೆಯುತ್ತಿದೆ. ಕಾಂಗ್ರೆಸ್ ದುರಾಡಳಿತದಲ್ಲಿ ಸುಮಾರು 24 ಕಾರ್ಯಕರ್ತರ ಹತ್ಯೆಯಾಗಿದೆ ಎಂದು ಅವರು ಆರೋಪಿಸಿದರು. ಹಮಾರೆ 9 ಕಾರ್ಯಕರ್ತಾಂ ಕೆ ಹತ್ಯೆ ಹುಯಿ ಯಹಾ ಕರ್ನಾಟಕ ಮೇ 24 ಕಾರ್ಯಕರ್ತಾಂ ಕಾ ಹತ್ಯೆ ಕರವಾಯ ಕಾಂಗ್ರೆಸ್ ಕೆ ಕುಶಾಸನ ಇಸ್ಕಾ ಮೂ ತೋಡ್ ಜವಾಬ್ ಜನತಾ ಆನೆ ವಾಲಿ ಚುನಾವ್ ಮೇ ದೇನೆ ವಾಲಿ. ನೈಸ್ ಹಗರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ಅಶೋಕ್ ಖೇಣಿಯನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿರುವ ಕಾಂಗ್ರೆಸ್ ರಾಜ್ಯದಲ್ಲಿನ ಜನರ ನಂಬಿಕೆ ವಿಶ್ವಾಸವನ್ನು ಕಳೆದುಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ. ಬಿಜೆಪಿ ಪಕ್ಷಕ್ಕೆ ಎಲ್ಲೆಡೆ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದ್ದು ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಕಡೆಯ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದರು. ದೇವೇಗೌಡರು ಅದರ ಬಗ್ಗೆ ತನಿಖೆಯಾಗಿ ಜಮೀನು ವಶಪಡಿಸಬೇಕು ಅಂತ ಹೇಳಿದ್ರು. ಅಂತ ಅಶೋಕ್ ಕೇಣಿನ ಭ್ರಷ್ಟನನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳೋದ್ರ ಮೂಲಕ ಒಂದು ರೀತಿ ಲೂಟಿಗೋರರು ಹಗಲು ದರೋಡೆಕೋರರು ಮಾತ್ರ ಕಾಂಗ್ರೆಸ್ ಅಲ್ಲಿ ಇರಬಹುದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದ್ದೀರಾ. ಅನೇಕ ಭ್ರಷ್ಟಾಚಾರದಲ್ಲಿ ತೊಡಗಿದಂತ ವ್ಯಕ್ತಿಗಳನ್ನ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಜೊತೆಗೆ ಅಶೋಕ್ ಕೇಣಿಯವ್ರನ್ನ ತಗೊಳ್ಳೋದ್ರ ಮೂಲಕ ರಾಜ್ಯದ ಜನತೆಯ ನಂಬಿಕೆ ವಿಶ್ವಾಸನ ಕಳ್ಕೊಂಡಿರುವಂತ ನೀವು ಈ ಬಾರಿ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಕಾಂಗ್ರೆಸ್ಸಿನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೊಂದನ್ನು ಸಾಬೀತು ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀರಾ. ಖಜಾನೆಯನ್ನು ಲೂಟಿ ಮಾಡಿದ್ದೀರಾ, ಆಗಲೂ ದರೋಡೆ ಮಾಡಿದ್ದೀರಾ, ಅಭಿವೃದ್ಧಿ ಕಾರ್ಯಗಳಿಗೆ ಸಂಪೂರ್ಣ ಸ್ಥಗಿತ ಮಾಡಿದ್ದೀರಾ. ನೀವು ಕೃಷ್ಣಾ ಬೇಸಿನಲ್ಲೂ ಏನು ಕೆಲಸ ಮಾಡಲಿಲ್ಲ, ಕಾವೇರಿ ಬೇಸಿನಲ್ಲಿ ಏನು ಕೆಲಸ ಮಾಡಲಿಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಏನು ಅನುಕೂಲ ಮಾಡಿಕೊಡಲಿಲ್ಲ. ಒಂದು ರೀತಿ
ಖಜಾನೆಗೆ ಬಂದಂತ ಹಣವನ್ನ ಕಮಿಷನ್ ಏಜೆಂಟ್ ಅಂತ ಲೂಟಿ ಮಾಡಿರುವಂತ ಹಗಲು ದರೋಡೆ ಮಾಡಿರುವಂತ ಈ ರಾಜ್ಯದ ಮುಖ್ಯಮಂತ್ರಿ ಯಾವುದೇ ಮಾತನಾಡುವಂತ ನೈತಿಕ ಹಕ್ಕು ಅವ್ರಿಗಿಲ್ಲ. ಜನ ಈ ಚುನಾವಣೆಯಲ್ಲಿ ಪಾಠವನ್ನು ಕಲಿಸ್ತಾರೆ. ನಾನು ಚಾಲೆಂಜ್ ಮಾಡ್ತೇನೆ, ಬನ್ನಿ ಮೈಸೂರು ಜಿಲ್ಲೆಯಲ್ಲಿ ನಿಂತು ಚುನಾವಣೆ ಗೆದ್ದು ನೋಡೋಣ. ಕಾವೇರಿ ನದಿ ನೀರು ಹಂಚಿಕೆ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರುವ 9ರಂದು ಸರ್ವಪಕ್ಷ ಸಭೆ ಕರೆದಿದ್ದಾರೆ. ಈ ತೀರ್ಪಿನಿಂದಾಗಿ ಕರ್ನಾಟಕಕ್ಕೆ 14.75 ಟಿಎಂಸಿ ಅಡಿ ನೀರು ಹೆಚ್ಚುವರಿಯಾಗಿ ಲಭ್ಯವಾಗಿರುವ ಹಿನ್ನೆಲೆಯಲ್ಲಿ ಮುಂದಿನ ಕಾರ್ಯ ಯೋಜನೆಗಳ ಕುರಿತಂತೆ ಚರ್ಚಿಸಲು ಈ ಸಭೆ ಕರೆಯಲಾಗಿದೆ. ನಾಳೆಗೆ ನಿಗದಿಯಾಗಿದ್ದ ಸಭೆಯನ್ನು 9ಕ್ಕೆ ಮುಂದೂಡಲಾಗಿದೆ. ಕರ್ನಾಟಕ ಉರ್ದು ಅಕಾಡೆಮಿ ವತಿಯಿಂದ 2015 ಹಾಗೂ 2016ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು. ಉರ್ದು ಸಾಹಿತ್ಯದಲ್ಲಿ ಅಗಾಧ ಸೇವೆ ಸಲ್ಲಿಸಿದ ಸಾಧಕರಿಗೆ ರಾಜ್ಯ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಸಚಿವ ತನ್ವೀರ್ ಸೇಠ್ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು. ಬಳಿಕ ತನ್ವೀರ್ ಸೇಠ್ ಉರ್ದು ಸಾಹಿತಿಗಳು ಸಾಮರಸ್ಯ ಕಾಪಾಡುವ ಕಳಕಳಿ ಹೊಂದಿದ್ದಾರೆ ಎಂಬುದು ಅವರ ಲೇಖನದಲ್ಲಿ ಕಾಣಬಹುದಾಗಿದೆ. ಉರ್ದು ಭಾಷೆಯ ಬೆಳವಣಿಗೆಗೆ ಸಾಹಿತಿಗಳ ಪಾತ್ರ ದೊಡ್ಡದು ಎಂದು ಅಭಿಪ್ರಾಯಪಟ್ಟರು. ಬಿಜೆಪಿ ಹಮ್ಮಿಕೊಂಡಿರುವ ಜನಸುರಕ್ಷಾ ಯಾತ್ರೆಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಉಡುಪಿಯ ಕಾಪುವಿನಲ್ಲಿಂದು ಚಾಲನೆ ನೀಡಿದರು. ಸಂಸದೆ ಶೋಭಾ ಕರಂದ್ಲಾಜೆ, ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್, ಕೋಟ ಶ್ರೀನಿವಾಸ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಗದೀಶ್ ಶೆಟ್ಟರ್ ಒಂದು ಸಮುದಾಯದ ಮತ ಪಡೆಯಲು ಕಾಂಗ್ರೆಸ್ ಮುಂದಾಗಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತುಷ್ಟೀಕರಣ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈಗಾಗಲೇ ತ್ರಿಪುರಾ, ಮೇಘಾಲಯದಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಿದ್ದು ಕರ್ನಾಟಕದಲ್ಲಿಯೂ ಸಹ ಅದು ಪುನರಾವರ್ತನೆಯಾಗಲಿದೆ ಎಂದು ಅವರು ಹೇಳಿದರು. ಮೆಜಾರಿಟಿ ಯಾವ ಕಮ್ಯುನಿಟಿ ಇದೆ ಕ್ರಿಶ್ಚಿಯನ್, ಅಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬರ್ತದ ಮೇಲೆ ಇದು ಅರ್ಥ ತಿಳ್ಕೊರಿ. ನರೇಂದ್ರ ಮೋದಿ ಒಂದೇ ಘೋಷಣೆ ಮಾಡಿದ್ದಾರೆ, ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್, ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಎಲ್ಲರೂ. ಆದ್ರೆ ಇವರೊಂದು ನೀತಿನೇ ಬೇರೆ ಸಿದ್ದರಾಮಯ್ಯ ತುಷ್ಟೀಕರಣ. ಕರ್ನಾಟಕದಲ್ಲಿ ಶಾಸಕ ವಿ ಸುನೀಲ್ ಕುಮಾರ್, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕರಾವಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು. ವಾತಾವರಣ ಇವತ್ತು ಕರಾವಳಿಯ ಜಿಲ್ಲೆಗಳಲ್ಲಿ ಇಲ್ಲ. ಕೇಸರಿ ಶಾಲೆಗಳನ್ನ ಹೆಗಲ ಮೇಲೆ ಹಾಕಿಕೊಂಡಂತ ಯುವಕ ರಾತ್ರಿ ಮನೆಗೆ ಬರ್ತೇನೆ ಎನ್ನುವಂತ ವಾತಾವರಣ ಇವತ್ತು ಕರಾವಳಿಯ ಜಿಲ್ಲೆಗಳಲ್ಲಿ ಕಾಣ್ತಾ ಇಲ್ಲ. ಯಾವ ಗ್ರಾಮದ ಜನರಿಗೆ, ಯಾವ ಯುವಕರಿಗೆ ರಕ್ಷಣೆಯನ್ನು ಕೊಡಬೇಕಾದಂತ ಗೃಹ ಇಲಾಖೆ ಎಲ್ಲದನ್ನೂ ಕೂಡ ಮೌನವಾಗಿ ಇವತ್ತು ನೋಡ್ತಾ ಇದೆ. ಎರಡು ರಾಷ್ಟೀಯ ಪಕ್ಷಗಳು ಪೈಪೋಟಿಯಿಂದ ಕರಾವಳಿ ಜಿಲ್ಲೆಯಲ್ಲಿ ಶಾಂತಿ ಕದಡುತ್ತಿವೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಮಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಜನರನ್ನು ದಾರಿ ತಪ್ಪಿಸುವ ಕೆಲಸ ನಡೆದಿದೆ. ಕರಾವಳಿ ಭಾಗದ ಮತದಾರರು ಈ ಎರಡು ರಾಷ್ಟೀಯ ಪಕ್ಷಗಳನ್ನು ತಿರಸ್ಕರಿಸಬೇಕು ಎಂದು ಹೇಳಿದರು. ಒಂದೆಡೆ ರಾಜ್ಯದಲ್ಲಿ ಹತ್ಯೆಗಳಾಗುತ್ತಿದ್ದರೆ ಇನ್ನೊಂದೆಡೆ ಸಚಿವರು ಯಾವ ಸಮುದಾಯದವರು ಎಷ್ಟು ಮಂದಿ ಹತ್ಯೆಯಾಗಿದ್ದಾರೆ ಎಂದು ಪಟ್ಟಿ ಬಿಡುಗಡೆ ಮಾಡುತ್ತಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಉಂಟುಮಾಡತಕ್ಕಂಥದ್ದಕ್ಕೆ ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಡವಳಿಕೆಯಿಂದ ಪ್ರತಿಯೊಂದು ಮನೆಯಲ್ಲಿ ಅವರ ಕುಟುಂಬದ ಸದಸ್ಯರು ಮನೆಯಿಂದ ಹೊರಗೋದಾಗ ಮತ್ತೆ ಅವರು ಮನೆಗೆ ವಾಪಸ್ ಬರೋವರೆಗೂ ಒಂದು ರೀತಿಯ ಆತಂಕದಲ್ಲೇ ಇರತಕ್ಕಂಥ ಜೀವನವನ್ನು ಏನಿದೆಯಲ್ಲಿ ಕಾಣ್ತಾ ಇದ್ದೇವೆ. ಕರಾವಳಿ ಪ್ರದೇಶದಲ್ಲಿ, ರಾಜ್ಯದ ಬೇರೆ ಯಾವುದೇ ಪ್ರದೇಶದಲ್ಲಿ ಯಾತಕ್ಕೆ ಇಂಥ ಒಂದು ಪರಿಸ್ಥಿತಿಗಳಿಲ್ಲ, ಕೇವಲ ಕರಾವಳಿ ಪ್ರದೇಶದಲ್ಲಿ ಮಾತ್ರ ಯಾತಕ್ಕೆ ಇಂಥ ಪರಿಸ್ಥಿತಿ ಇದೆ. ಚುನಾವಣಾ ಆಯೋಗದ ಸೂಚನೆಯಂತೆ ಮಾನ್ಯತೆ ಹೊಂದಿರುವ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಜಿಲ್ಲಾಧಿಕಾರಿ ಎಂ ಕನಗವಲ್ಲಿ ಕೊಪ್ಪಳದಲ್ಲಿಂದು ನೀಡಿದರು.
ಜಿಲ್ಲೆಯಲ್ಲಿ ಸದ್ಯ 1286 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿದ್ದು ಫೆಬ್ರವರಿ 28ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಎಂದು ಹೇಳಿದರು. ಚುನಾವಣಾ ವೇಳಾಪಟ್ಟಿ ಪ್ರಕಟವಾದ ಬಳಿಕವೂ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೆ ಅವಕಾಶವಿರಲಿದೆ ಎಂದು ತಿಳಿಸಿದರು. ನಮ್ದು PUC ಎಲ್ಲ ಬಂದಿದೆ, ಎಲ್ಲರೂ ಗೊತ್ತಿರ್ಬೋದು. ಎಲ್ಲರಿಗೂ ನಿಮ್ಮೆಲ್ಲರೂ FLC ಈ ಹಾಲ್ ಓಪನ್ ಮಾಡೋ ಟೈಮಲ್ಲಿ ಹೇಳಿದ್ದೀವಿ, ವ್ಯಾರಿ ಹೌಸ್ ಓಪನ್ ಮಾಡೋ ಟೈಮಲ್ಲಿ ಹೇಳಿದ್ದೀವಿ. ನಮಗೆ UPಯಿಂದ ನಾವು ತೊಗೊಂಡು ಬಂದಿದ್ದೀವಿ. ನಮಗೆ 1650 ಕಂಟ್ರೋಲ್ ಯೂನಿಟ್ ಇದೆ, 1980 ಬ್ಯಾಲೆಟ್ ಯೂನಿಟ್, ಆಮೇಲೆ 1680 TV ಪ್ಯಾಟ್ ಇದೆ. ರೇಷ್ಮೆ ಕೃಷಿಕರ ಕಾರ್ಯಾಗಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಸನದಲ್ಲಿಂದು ನಡೆಯಿತು. ಕೇಂದ್ರ ರೇಷ್ಮೆ ಮಂಡಳಿ ಅಧ್ಯಕ್ಷ KM ಹನುಮಂತರಾಯಪ್ಪ, ಪಶುಸಂಗೋಪನೆ ಖಾತೆ ಸಚಿವ ಎ ಮಂಜು ಮತ್ತಿತರರು ಪಾಲ್ಗೊಂಡಿದ್ದರು. ಹೊಸ ಹಿಪ್ಪು ನೆರಳೆ ರೇಷ್ಮೆ ಹುಳು ತಳಿಯನ್ನು ಬಿಡುಗಡೆ ಮಾಡಲಾಯಿತು. ಬಳಿಕ ಎ ಮಂಜು, ರೇಷ್ಮೆ ಬೆಳೆಗೆ ಉತ್ತಮ ಮಾರುಕಟ್ಟೆ ದರ ಸಿಗುತ್ತಿದೆ, ರೇಷ್ಮೆ ಬೆಳೆದ ರೈತರು ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಹೀಗಾಗಿ ಲಾಭದಾಯಕ ರೇಷ್ಮೆ ಕೃಷಿಯಲ್ಲಿ ತೊಡಗಬೇಕು ಎಂದು ಹೇಳಿದರು. ಭತ್ತ ಬೆಳೆದಿಲ್ಲ ಸಾವಿಗೆ, ಕೊಬ್ಬರಿ ಸಾವಿಗೆ, ತೊಗರಿ ಬೆಳೆದಿಲ್ಲ ಸಾವಿಗೆ, ಜೋಳ ಬೆಳೆದಿಲ್ಲ ಸಾವು ನಾವು ನೋಡ್ತೀವಿ. ಆದ್ರೆ ಹಾಲು ಸಿಲುಕುದ ಬೆಳೆದಿರ್ತಕ್ಕಂಥದ್ದಲ್ಲಿ ಸಾವು ನಾವು ನೋಡಿಲ್ಲ. ಅದು ಕಾರಣ ಏನಂದ್ರೆ ಇದು ಆದಾಯಕರವಾದಂತಹ ಬೆಳೆ. KM ಹನುಮಂತರಾಯಪ್ಪ, ಹೊಸ ತಂತ್ರಜ್ಞಾನ ಬಳಸಿಕೊಂಡು ರೈತರು ರೇಷ್ಮೆ ಬೆಳೆ ಬೆಳೆಯಬೇಕು. ವಿದೇಶಕ್ಕೆ ಸಮನಾದ ಗುಣಮಟ್ಟದ ರೇಷ್ಮೆ ಬೆಳೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ರೇಷ್ಮೆ ಬೆಳೆ ಬೆಳೆದು ಯಶಸ್ವಿಯಾದ ಹಲವು ಕೃಷಿಕರನ್ನು ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಬಾರ್ಡ್ ವತಿಯಿಂದ ರಾಜ್ಯಮಟ್ಟದ ಸಾಲಗೋಷ್ಠಿ ವಿಚಾರ ಸಂಕಿರಣ ಬೆಂಗಳೂರಿನಲ್ಲಿಂದು ನಡೆಯಿತು. ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ TM ವಿಜಯ್ ಭಾಸ್ಕರ್ 2018-19 ಸಾಲಿನ ರಾಜ್ಯ ಫೋಕಸ್ ಪೇಪರ್ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. Examining what was the credit NABARD mukhya vyavasthapaka proposed by NABARD last year NABARD proposed 1 lakh. MI ganagi hiri adhikari Thomas matitararu upasthitaridaru. TM Vijay Bhaskar, NABARD horatandiruva kaipidiyalli gramina mattu krushi valayakke sukta uttejana needuva nittinalli adyata valayada salada harivu hechalavannu andajisalagide endu helidaru. Annual credit plan. So you may like to in the further session you may like to examine how to bridge this gap in the next year at least, and so that the bank credit plan is as close as possible to this potential credit plan of 2,02,461 crores. ಕೈಗಾರಿಕೆ ಸಾಲ ಬೆಂಬಲದೊಂದಿಗೆ ಆದ್ಯತೆಯ ವಲಯದ ಸಾಲ ನೀಡಿಕೆಯನ್ನು ಜಿಲ್ಲಾವಾರು ಸಾಮರ್ಥ್ಯ ಸಂಪರ್ಕಿತ ಸಾಲ ಯೋಜನೆಗಳಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ನಬಾರ್ಡ್ ಹೆಜ್ಜೆ ಇಟ್ಟಿದೆ ಎಂದು ಹೇಳಿದರು. ಭಾರತೀಯ ರಿಸರ್ವ್ ಬ್ಯಾಂಕಿನ ಪರಿಷ್ಕೃತ ಮಾರ್ಗಸೂಚಿಯನ್ವಯ ಸಾಲ ನೀಡಿಕೆಗೆ ಒತ್ತು ನೀಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. The aggregation of the district potential link plan is what we call it as a state credit plan, and it is given in the form of the state credit plan as a priority sector. It serves as the base document for the banks for preparing their annual credit plan, and of course the realization would depend on bridging of the infrastructural gap by the state government and also the credit support from the banks. ಸ್ವಚ್ಛ ಭಾರತ ಅಭಿಯಾನದಡಿ ರಾಮನಗರ ಜಿಲ್ಲೆ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿಯು ಬಯಲು ಶೌಚಮುಕ್ತ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಗ್ರಾಮದಲ್ಲಿ ಸುಮಾರು 1840 ಕುಟುಂಬಗಳಿದ್ದು ಸ್ವಚ್ಛ ಭಾರತ ಯೋಜನೆಯಡಿ ಪ್ರತಿ ಕುಟುಂಬವು ಶೌಚಾಲಯವನ್ನು ನಿರ್ಮಿಸಿದೆ.
ಇದೀಗ ಈ ಗ್ರಾಮವು ಬಯಲು ಶೌಚಮುಕ್ತ ಎಂಬ ಬಿರುದಿಗೆ ಪಾತ್ರವಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಲಿತಾ ರಾಮಕೃಷ್ಣ, ಸ್ವಚ್ಛ ಭಾರತ ಅಭಿಯಾನವನ್ನು ನಮ್ಮ ಗ್ರಾಮದಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸಲಾಗಿದೆ, ಶೌಚಾಲಯ ನಿರ್ಮಿಸುವ ಯೋಜನೆ ಕುರಿತು ಗ್ರಾಮಸ್ಥರಿಗೆ ಅರಿವು ಮೂಡಿಸಿದ್ದಲ್ಲದೆ ಶೌಚಾಲಯ ನಿರ್ಮಾಣಕ್ಕೆ ಗ್ರಾಮ ಪಂಚಾಯಿತಿಯಿಂದ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಎಸ್ಬಿಎಂ ಮತ್ತು ಶೌಚಾಲಯಗಳು ಇನ್ನಿತರ ಕೆಲಸಗಳೆಲ್ಲ ಕಾಮಗಾರಿಗಳೆಲ್ಲ ಪಂಚಾಯತ್ ಚೆನ್ನಾಗಿ ನಡೀತಾ ಇದೆ. ಮಹಾತ್ಮ ಗಾಂಧಿ ಯೋಜನೆ ಇದೊಂದು ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ಹೆಣ್ಮಕ್ಳು ದೌರ್ಜನ್ಯ ಇನ್ನಿತರ ಏನಾದ್ರು ಕೆಲಸಗಳು ಬಾತ್ರೂಮ್ ಶೌಚಾಲಯ ಕಡ್ಡಾಯ ಇರಬೇಕು. ಮಾಮೂಲಿನ ಜಾಸ್ತಿ ಒತ್ತಾಯ ಮಾಡಿ ಅವ್ರಿಗೆ ಪುರಸಾಧನ ಕೊಡ್ತೀವಿ. ಪಂಚಾಯತಿಯಿಂದ ಒಂದೊಂದು ಸಾವಿರ ಅನುದಾನ ಬೇಕಾದ ನಮ್ಮ ಒಂದೇ ಅಕೌಂಟಲ್ಲಿ ನಾವು ಡ್ರಾ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಡ್ತೀವಿ ಸರ್. ನಮ್ಮ ಸುಗ್ಗನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೀನಪ್ಪ, ಗ್ರಾಮದ ಜನತೆಯ ಸಹಯೋಗದಿಂದಾಗಿ ಬಯಲು ಶೌಚಮುಕ್ತ ಗ್ರಾಮ ನಿರ್ಮಾಣ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಎಲ್ಲ ಬಯಲು ಮುಕ್ತ ಗ್ರಾಮಗಳನ್ನ ಮಾಡಿದ್ದೇವೆ. ಇನ್ನು ಮುಂದೆ ಇದೇ ರೀತಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಬರ್ತಕ್ಕಂತ ಫಲಾನುಭವಿಗಳಿಗೆ ಇನ್ನು ಮುಂದೆ ಅನುಕೂಲಕರವಾಗಿ ಶೌಚಾಲಯ ಕಟ್ಟಿಸಿಕೊಳ್ಳಲು ಒಂದು ನಿಗದಿ ಮಾಡಿದ್ದೇವೆ. ನಮಗೆ ಮೊದಲು ಶೌಚಾಲಯ ಸ್ವಚ್ಛ ಭಾರತ ಯೋಜನೆಯಡಿ ಶೌಚಾಲಯ ನಿರ್ಮಿಸಿಕೊಂಡ ಗ್ರಾಮಸ್ಥರಾದ ಶಾರದಾ ಭೈರಣ್ಣ, ಗ್ರಾಮ ಪಂಚಾಯಿತಿಯಿಂದ ಶೌಚಾಲಯ ನಿರ್ಮಿಸಿಕೊಟ್ಟಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಮತ್ತೋರ್ವ ಗ್ರಾಮಸ್ಥ, ಶೌಚಾಲಯ ನಿರ್ಮಾಣದಿಂದ ಕುಟುಂಬದ ಎಲ್ಲರಿಗೂ ಅನುಕೂಲವಾಗಿದೆ ಎಂದರು. ಬೀದಿ ರೋಡು ಇಲ್ಲಿ ಹಳ್ಳ ಪಳ್ಳಕ್ಕೆ ಹೋಗಬೇಕಾಯ್ತು. ಈಗ ಯಾವ ತೊಂದರೆಯೂ ಇಲ್ಲದಂತೆ ನಾವು ಶೌಚಾಲಯದಲ್ಲಿ ನಮಗೆ ಯಾವುದು ತೊಂದರೆ ಇಲ್ಲ. ಈಗ ಮಂಗಳೂರಿನಿಂದ ಜಮ್ಮುವಿಗೆ ಸಂಪರ್ಕ ಕಲ್ಪಿಸುವ ನವಯುಗ ಎಕ್ಸ್ಪ್ರೆಸ್ ರೈಲಿನಲ್ಲಿ ಸೈನಿಕರಿಗಾಗಿ ವಿಶೇಷ ಹವಾನಿಯಂತ್ರಿತ ಬೋಗಿ ಸೇರ್ಪಡೆಗೊಳಿಸಲಾಗಿದ್ದು, ಮಂಗಳೂರಿನ ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ಸಿಐಎಸ್ಎಫ್ ಡಿಐಜಿ ಹರಿದೀಪ್ ನಿನ್ನೆ ಚಾಲನೆ ನೀಡಿದರು. ಬಳಿಕ ರೈಲ್ವೆ ಇಲಾಖೆ ಹಾಗೂ ರಕ್ಷಣಾ ಇಲಾಖೆಯ ಸಹಭಾಗಿತ್ವದಿಂದ ಈ ವಿಶೇಷ ರೈಲು ಬೋಗಿಯನ್ನು ಅಳವಡಿಸಲಾಗಿದ್ದು ಹವಾನಿಯಂತ್ರಿತ ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ವಾರದಲ್ಲಿ ಒಂದು ದಿನ ಈ ವಿಶೇಷ ಬೋಗಿ ವ್ಯವಸ್ಥೆ ಇದ್ದು ಅಂತಾರಾಜ್ಯ ಸೈನಿಕರಿಗೆ ತುಂಬಾ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಬಜೆಟ್ನಲ್ಲಿ ಘೋಷಿಸಲಾಗಿರುವ ರಾಷ್ಟ್ರೀಯ ಆರೋಗ್ಯ ರಕ್ಷಣೆ ಯೋಜನೆ ಆಯುಷ್ಮಾನ್ ಭಾರತದ ಅನುಷ್ಠಾನದ ಸಿದ್ಧತೆ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಪರಾಮರ್ಶೆ ನಡೆಸಿದರು. 2 ಗಂಟೆಗಳಿಗೂ ಹೆಚ್ಚು ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿಯವರಿಗೆ ಯೋಜನೆಯ ಸುಗಮ ಅನುಷ್ಠಾನಕ್ಕಾಗಿ ಆರೋಗ್ಯ ಸಚಿವಾಲಯ, ಪ್ರಧಾನಮಂತ್ರಿಯವರ ಕಾರ್ಯಾಲಯ ಹಾಗೂ ನೀತಿ ಆಯೋಗದ ಉನ್ನತಾಧಿಕಾರಿಗಳು ಕೈಗೊಂಡಿರುವ ಕ್ರಮಗಳ ಕುರಿತು ವಿವರಿಸಲಾಯಿತು. 10 ಕೋಟಿ ಬಡ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿಗಳವರೆಗೆ ಆರೋಗ್ಯ ಸೇವೆ ಸೌಲಭ್ಯ ಕಲ್ಪಿಸುವುದು ಈ ರಾಷ್ಟ್ರೀಯ ಆರೋಗ್ಯ ರಕ್ಷಣೆ ಯೋಜನೆ ಉದ್ದೇಶವಾಗಿದೆ. ಐಎನ್ಎಕ್ಸ್ ಮಾಧ್ಯಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ತಿ ಚಿದಂಬರಂ ಬಂಧನದ ಅವಧಿಯನ್ನು ವಿಸ್ತರಿಸಲಾಗಿದ್ದು ಮತ್ತೆ 3 ದಿನಗಳ ಕಾಲ ಸಿಬಿಐ ವಶಕ್ಕೆ ಒಪ್ಪಿಸಲಾಗಿದೆ. ದೆಹಲಿಯ ವಿಶೇಷ ನ್ಯಾಯಾಲಯದ ಮುಂದೆ ಇಂದು ಕಾರ್ತಿ ಅವರನ್ನು ಹಾಜರುಪಡಿಸಿದ ಸಿಬಿಐ ಮತ್ತೆ 9 ದಿನಗಳ ಕಾಲ ತನ್ನ ವಶಕ್ಕೆ ನೀಡುವಂತೆ ಮನವಿ ಮಾಡಿತು. ವಿಶೇಷ ನ್ಯಾಯಾಧೀಶ ಸುನಿಲ್ ರಾಣಾ 3 ದಿನಗಳ ಕಾಲ ಸಿಬಿಐ ವಶಕ್ಕೆ ನೀಡಿ ಆದೇಶ ಹೊರಡಿಸಿದರು. ಈ ಮಧ್ಯೆ ಇದೇ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗುವುದನ್ನು ತಪ್ಪಿಸಿಕೊಳ್ಳಲು ಕಾರ್ತಿ ಚಿದಂಬರಂ ಸಲ್ಲಿಸಿದ್ದ ಮಧ್ಯಂತರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿತು. ಈ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯ ಪ್ರತಿಕ್ರಿಯೆ ನೀಡುವಂತೆ ನ್ಯಾಯಾಲಯ ಸೂಚಿಸಿದ್ದು ಮುಂದಿನ ವಿಚಾರಣೆಯನ್ನು ಮಾರ್ಚ್ 8ಕ್ಕೆ ಮುಂದೂಡಿದೆ. ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಎನ್ಪಿಪಿ ಅಧ್ಯಕ್ಷ ಕಾನ್ರಾಡ್ ಸಂಗ್ಮಾ ಇಂದು ಮೇಘಾಲಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು. ರಾಜಧಾನಿ ಶಿಲಾಂಗ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಗಂಗಾ ಪ್ರಸಾದ್ ಕಾನ್ರಾಡ್ ಸಂಗ್ಮಾ ಅವರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಸಂಗ್ಮಾ ಅವರೊಂದಿಗೆ 11 ಶಾಸಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದರು. True faith and allegiance to the Constitution of India as by law established, that I will uphold the sovereignty and integrity of India. I will faithfully and conscientiously discharge my duties as Chief Minister
for the state of Meghalaya and that I will do right to all manner of people in accordance with the constitution and the law. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್, ಮಣಿಪುರ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. 60 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಕಾನ್ರಾಡ್ ಸಂಗ್ಮಾ 34 ಶಾಸಕರ ಬಹುಮತ ಹೊಂದಿದ್ದಾರೆ. ಸಂಗ್ಮಾ ಅವರಿಗೆ ಎನ್ಪಿಪಿಯ 10 ಶಾಸಕರಲ್ಲದೆ ಯುಡಿಪಿಯ 6, ಪಿಡಿಎಫ್ನ 4, ಎಚ್ಎಸ್ಪಿಡಿಪಿ ಹಾಗೂ ಬಿಜೆಪಿಯ ತಲಾ 2 ಮತ್ತು ಓರ್ವ ಪಕ್ಷೇತರ ಶಾಸಕರ ಬೆಂಬಲವಿದೆ. ಲೋಕಸಭೆಯ ಮಾಜಿ ಸ್ಪೀಕರ್ ಪಿಎ ಸಂಗ್ಮಾ ಅವರ ಪುತ್ರ ಕಾನ್ರಾಡ್ ಸಂಗ್ಮಾ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ್ದಾರೆ. ನಂತರ ರಾಜನಾಥ್ ಸಿಂಗ್, ಈಶಾನ್ಯದ 3 ರಾಜ್ಯಗಳಲ್ಲಿ ಬಿಜೆಪಿಗೆ ಉತ್ತಮ ಗೆಲುವು ದೊರೆತಿದೆ. ಈ ರಾಜ್ಯಗಳಲ್ಲಿ ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಿದ್ದು ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗಾಡುತ್ತಿದೆ ಎಂದರು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಮತ್ತು ಕ್ಯಾಂಡಿಯಲ್ಲಿ ಅಲ್ಪಸಂಖ್ಯಾತರ ವಿರುದ್ದ ನಡೆಯುತ್ತಿರುವ ಹಿಂಸಾಚಾರವನ್ನು ನಿಯಂತ್ರಿಸಲು ದೇಶಾದ್ಯಂತ 10 ದಿನಗಳ ತುರ್ತು ಪರಿಸ್ಥಿತಿಯನ್ನು ಶ್ರೀಲಂಕಾ ಸರ್ಕಾರ ಘೋಷಿಸಲು ನಿರ್ಧರಿಸಿದೆ. ರಾಷ್ಟ್ರಾಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನಾ ಮತ್ತು ಸಂಪುಟದ ಸದಸ್ಯರು ತುರ್ತು ಪರಿಸ್ಥಿತಿ ಹೇರುವ ಕುರಿತು ನಿರ್ಧಾರ ಕೈಗೊಂಡರು ಎಂದು ಅಲ್ಲಿನ ಸಚಿವ ಎಸ್ಬಿ ದಿಸಾನಾಯ್ಕೆ ತಿಳಿಸಿದ್ದಾರೆ. ದ್ವೀಪ ರಾಷ್ಟ್ರದ ಕ್ಯಾಂಡಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಹಲವು ಮನೆಗಳಿಗೆ ಹಾಗೂ ವಾಣಿಜ್ಯ ಮಳಿಗೆಗಳಿಗೆ ಸೋಮವಾರ ಬೆಂಕಿ ಹಚ್ಚಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಎರಡೂ ಸಮುದಾಯಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಭಾರತ, ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶಗಳ ನಡುವೆ ನಿದಹಾಸ್ ತ್ರಿಕೋನ ಟಿ20 ಸರಣಿ ಶ್ರೀಲಂಕಾದ ಕೊಲಂಬೋದಲ್ಲಿ ಇಂದಿನಿಂದ ಆರಂಭವಾಗಿದೆ. ಟಾಸ್ ಗೆದ್ದ ಶ್ರೀಲಂಕಾ ಫೀಲ್ಡಿಂಗ್ ಆಯ್ದುಕೊಂಡಿತು. ಬ್ಯಾಟಿಂಗ್ ಆರಂಭಿಸಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 174 ರನ್ ಮಾಡಿತು. ಭಾರತದ ಪರ ಶಿಖರ್ ಧವನ್ 9, ಮನೀಶ್ ಪಾಂಡೆ 37 ರನ್ ಗಳಿಸಿದರು. 175 ರನ್ ಗೆಲುವಿನ ಗುರಿ ಬೆನ್ನತ್ತಿರುವ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 2 ವಿಕೆಟ್ ನಷ್ಟಕ್ಕೆ 91 ರನ್ ಮಾಡಿ ಆಡುತ್ತಿದೆ. ಬಿಗಿ ಭದ್ರತೆ ನಡುವೆ ಭಾರತ ಶ್ರೀಲಂಕಾ ತಂಡಗಳು ಮೊದಲ ಪಂದ್ಯ ಆಡುತ್ತಿವೆ. ಮಲೇಷಿಯಾದ ಐಪೋದಲ್ಲಿ ನಡೆಯುತ್ತಿರುವ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ ಟೂರ್ನಿಯಲ್ಲಿಂದು ಭಾರತ ಆಸ್ಟ್ರೇಲಿಯಾ ವಿರುದ್ದ 2-4 ಗೋಲುಗಳಿಂದ ಪರಾಭವಗೊಂಡಿತು. ಈ ಗೆಲುವಿನೊಂದಿಗೆ ಆಸ್ಟ್ರೇಲಿಯಾ ಟೂರ್ನಿಯಲ್ಲಿ ಅಜೇಯವಾಗಿ ಉಳಿದಿದೆ. ಭಾರತ ಹಾಗೂ ಇಂಗ್ಲೆಂಡ್ ತಲಾ 1 ಅಂಕ ಗಳಿಸಿವೆ. ಪಂದ್ಯಾವಳಿಯಲ್ಲಿ ಮೊದಲ ಗೆಲುವಿಗಾಗಿ ಕಾತರಿಸುತ್ತಿರುವ ಭಾರತ ತನ್ನ ಮುಂದಿನ ಪಂದ್ಯವನ್ನು ಮಲೇಷಿಯಾ ವಿರುದ್ದ ನಾಳೆ ಆಡಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲೀಕರಣಕ್ಕೆ ಸರ್ಕಾರದ ಒತ್ತು. ಮಾಹಿತಿ ಹೆದ್ದಾರಿಯಲ್ಲಿ ಪ್ರಶ್ನೆ, ಆಲಿಕೆ, ಸಂವಾದ, ಕ್ರಿಯೆ ಮತ್ತು ಮಾಹಿತಿ ವಿನಿಮಯ ಅಗತ್ಯ, ಪ್ರಧಾನಿ ನರೇಂದ್ರ ಮೋದಿ. ಕಾವೇರಿ ನದಿ ನೀರು ಹಂಚಿಕೆ, ಸುಪ್ರೀಂಕೋರ್ಟ್ ತೀರ್ಪು ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಇದೇ 9ರಂದು ಸರ್ವಪಕ್ಷ ಸಭೆ. ರೇಷ್ಮೆ ಬೆಳೆಗೆ ಉತ್ತಮ ಮಾರುಕಟ್ಟೆ ಲಭ್ಯ, ಲಾಭದಾಯಕ ರೇಷ್ಮೆ ಕೃಷಿಯಲ್ಲಿ ತೊಡಗಲು ಸಚಿವ ಎ ಮಂಜು ರೈತರಿಗೆ ಕರೆ. ಹಾಗೂ ಸುಲ್ತಾನ್ ಅಜ್ಲಾನ್ ಶಾ ಹಾಕಿ, ಆಸ್ಟ್ರೇಲಿಯಾ ವಿರುದ್ದ ಭಾರತ 2-4 ಗೋಲುಗಳಿಂದ ಪರಾಭವ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ ಚಂದನದಲ್ಲಿ. ನಮಸ್ಕಾರ.